Shivaya. Om Namah Shivaya. Om Namah Shivaya. Om Namah Shivaya. ಅವನ ಇರುವಿಕೆಯನ್ನು ಸಾರುವವನು ನಾನು. ನನ್ನನ್ನು ಕಾಪಾಡಿ. ಅವನ ಇಚ್ಛೆಯಾಗಿದೆ, ಎಲ್ಲವೂ ಅವನ ಇಚ್ಛೆಯಂತೆಯೇ ನಡೆಯುತ್ತದೆ. ನಿನ್ನ ಕಣ್ಣೀರು ದೂರವಾಗುವ ದಿನಗಳು ಹತ್ತಿರ ಬಂದಾಗಿದೆ ಮಗು. ಚಿಂತೆ ಮಾಡಬೇಡ, ಮೇಲೇಳು ತಾಯಿ. ಅಜ್ಜಿ, ನಾವಿವಾಗ ಅದಕ್ಕೆ ಹುಡ್ಕೋಕೆ ಹೋಗ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗತ್ತೆ. ಎಷ್ಟೊತ್ತಾಯ್ತು, ಹೋಗಿ. ಸಮಯ ಸಮಯ ತಗೊಂಡಷ್ಟು ಒಳ್ಳೇದು. ಪೂಜೆಗೆ ಯಾವ ವಿಘ್ನವೂ ಹಾಕ್ಕೊಡ್ದು. ಸಾಕು, ಸುಮ್ಮನೆ ಇರ್ರೆ. ಪೂಜೆ ಅಂತೆ, ಪೂಜೆ. ಏನ್ರಿ ಪೂಜೆ ನಿಮ್ದು? ನಮ್ಮ ಅತ್ತೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನೆ ಬಿಡಲ್ಲ. ಕಂಬಿ ಕಂಬಿ ಅನ್ಸೋವಾಗ ಮಾಡ್ತೀನಿ. ರಾಜು, ದೊಡ್ಡವ್ರ ಹತ್ರ ಹೀಗೆಲ್ಲ ಮಾತಾಡ್ತಾರೇನೋ? ನೀನು ಸ್ವಲ್ಪ ಸುಮ್ಮನೆ ಇರು. ಸ್ವಾಮೀಜಿ, ಯಾಕೋ ನಂಗೂ ಸ್ವಲ್ಪ ಭಯ ಆಗ್ತಾ ಇದೆ. ದಯವಿಟ್ಟು ರಾಧಿಕಾ ಹತ್ರ ಕರ್ಕೊಂಡು ಹೋಗ್ತೀರಾ? ಅಮ್ಮ, ಪೂಜೆಗೆ ಅಂತ ವಿಧಿ ವಿಧಾನಗಳಿರ್ತವೆ. ಸರಿ ಅಮ್ಮ, ಆ ತಾಯಿನ ಇಲ್ಲೇ ಕರ್ಕೊಂಡು ಬಂದು ಮಹಾತಾಯಿ ಪೂಜೆ ಮುಂದುವರ್ಸೋಣ. ರೇ, ಯಾವ ಪೂಜೆನೂ ಬೇಡ. ನನ್ನ ಕಣ್ಗೆ ನೀವೆಲ್ಲರೂ ಕಪಟಿಗಳ ತರ ಕಾಣಿಸ್ತಾ ಇದ್ದೀರಾ. ರಾಜು, ಹಾಗೆಲ್ಲ ಮಾತಾಡ್ಬೇಡ. ಅಲ್ಲಿ ರಾಧಿಕಂಗೆ ಸಮಸ್ಯೆ ಆಗೋಗತ್ತೆ. ಗೊತ್ತೇವ್ರೆ, ಯಾಕಪ್ಪ ಇವನು ಹೀಗೆಲ್ಲ ಮಾತಾಡ್ದ? ಖಂಡಿತ ಖಂಡಿತ ರಾಧಿಕಂಗಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ. ಅಲ್ಲಮ್ಮ, ಪೂಜೆ ಬಗ್ಗೆ ಹೀಗೆಲ್ಲ ಹಗುರವಾಗಿ ಮಾತಾಡಿದ್ರೆ ಹೇಗೆ ಹೇಳಿ? ಏನೂ ಇಲ್ಲ, ಇದೆಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡಿರೋ ನಾಟಕ ಅನಿಸ್ತಿದೆ. ಅತ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ರಾಜು, ಸುಮ್ಮನೆ ಇರು ಅಂತ ಹೇಳ್ದೆ ತಾನೆ. ಸ್ವಾಮಿಗಳೇ, ಅದೇನೇ ಪೂಜೆ ಇದ್ರೂ ಅದನ್ನಿಲ್ಲೇ ಮುಂದುವರ್ಸೋಣ. ಬನ್ನಿ, ರಾಧಿಕಾನ ಕರ್ಕೊಂಡು ಬರೋಣ. ಸ್ವಾಮಿಗಳೇ, ರಾಧಿಕಾ ಹೋಗಿ ತುಂಬ ಹೊತ್ತಾಯ್ತು. ಪೂಜೆ ಮುಗ್ದಿರ್ಬೋದು, ನನ್ನ ಮಗಳು ಬಸ್ರಿ ಬೇರೆ. ಪಾಪ, ಯಾವ ಸ್ಥಿತಿಲಿ ಇದ್ದಾಳೋ ಏನೋ. ಬನ್ನಿ, ಎಲ್ಲರೂ ಹೋಗೋಣ. Thank you.
ರಾಧಿಕಾ, ಎಲ್ಲಮ್ಮ ಹೋಗಿದೆ, ಯಾಕೆ ಇಷ್ಟು ತಡ ಮಾಡಿದೆ? ನಾವೆಲ್ಲ ಎಷ್ಟು ಗಾಬರಿ ಆಗ್ಬಿಟ್ವಿ ಗೊತ್ತಾ? ಏನೂ ಇಲ್ಲ ಅಜ್ಜಿ, ದಾರಿ ತಪ್ಪಿ ಹೋಗ್ಬಿಟ್ಟಿದ್ದೆ. ಆದರೆ ಆ ದೇವರು ನನ್ನ ಸರಿಯಾದ ದಾರಿಗೆ ಕರ್ಕೊಂಡು ಬಂದ. ಕೆಲವ್ರು ಅನ್ಕೊಂಡ ಹಾಗೆ ಏನೂ ಆಗಲಿಲ್ಲ, ಮುಂದೆ ಆಗೋದು ಇಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಿದೆ ರಾಧಿಕಾ. ನೀನು ಹಾದಿ ತಪ್ಪೋಗಿದ್ದಕ್ಕೂ ನಾನೇ ಕಾರಣ ಅಂತ ಸುತ್ತಿ ಬಳಸಿ ಹೇಳ್ತಿದ್ಯಾ ಅಲ್ಲ? ನೇರವಾಗೇ ಹೇಳ್ತೀನಿ, ಈ ಕೆಲಸ ಕೂಡ ನಿಮ್ಮದೇ ಅಂತ. ತುಂಬ ಬೇಜಾರಲ್ಲಿದ್ದೀರಾ ಅನ್ಸುತ್ತೆ. ಈ ಬೇಜಾರು ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಅನ್ಕೊಂಡಿದ್ದಾಗಲಿಲ್ಲ ನೋಡಿ, ಬೇರೆ ಉಪಾಯ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ನಿಮಗೆ. ಏನಮ್ಮ ರಾಧಿಕಾ, ಅಲ್ಲ ಎಲ್ಲ ನನ್ನ ಕಣ್ಮುಂದೆ ನಡೀತಾ ಇದೆ. ಇದರಲ್ಲಿ ಶಾರದಾದಾದ್ರೂ ಅಥವಾ ಬೇರೆಯವ್ರ ಕೈವಾಡ ಹೇಗಿರಕ್ಕೆ ಸಾಧ್ಯ ಹೇಳು? ಮುಂದೆ ನಿಮಗೆ ಎಲ್ಲ ಗೊತ್ತಾಗತ್ತೆ ಅಜ್ಜಿ. ರಾಜು, ಅಜ್ಜಿ ಹೊರಡೋಣ, ನಡೀರಿ. ಸಾಧ್ಯವಿಲ್ಲ, ಪೂಜೆ ಇನ್ನೂ ಬಾಕಿ ಇದೆ, ಅದು ಮುಗಿದೆ, ಹೊರಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ನಿನ್ನ ಶುದ್ಧ ಅವಿವೇಕಿತನ, ಇದು ದೇವಿಗೆ ಮಾಡೋ ಅಪಚಾರ. ನೀನೀಗ ಅದನ್ನೇ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಈ ಪೂಜೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ನಡೆಯೋದಕ್ಕೂ ಸಾಧ್ಯ ಇಲ್ಲ. ಇದು ಪೂಜೆನೆ ಅಲ್ಲ, ಇದು ದೇವಿಯ ಆಸ್ಥಾನ. ಇಲ್ಲಿ ನನ್ನ ಮಾತ್ರ ನಡೆಯೋದು. ಪ್ರಭಾವದಂತಿದೆ. ನೋಡಿ ತಾಯೇ, ಇವನು ಯಾರೋ ಹುಚ್ಚ, ಇವನ ಮಾತನ್ನು ನಂಬೇಡಿ. ಪೂಜೆ ಮುಗಿಸ್ಲೇಬೇಕು. ತಾಯಿ ಕೋಪಗೊಂಡಿದ್ದಾಳೆ, ಪೂಜೆನ ಮುಗಿಸ್ಲೇಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದಾಳೆ. ಏ ಮೂಢ, ನೀನು ಯಾವ ಶಕ್ತಿಯ ವಿರುದ್ಧವಾಗಿ ಹೋಗ್ತಿದ್ಯಾ ಅಂತ ನಿನಗೆ ಗೊತ್ತಿದೆಯಾ? ಶಕ್ತಿಯ ಅಗಾಧತೆಯ ಬಗ್ಗೆ ನಿನಗೆ ಗೊತ್ತಿದೆಯಾ? ಸುಟ್ಟು ಭಸ್ಮ ಆಗ್ಬಿಡ್ತೀಯ. ದೇವಿ ನನಗೆ ಒಲಿದಾಳೆ, ನನ್ನ ಶಕ್ತಿಯ ಬಗ್ಗೆ ನಿನಗೆ ಅರಿವಿಲ್ಲ. ಇದು ದೇವಿಯ ಆಲಯವೇ ಆಗಿದ್ದರೆ, ಆ ದೇವಿ ನಿನಗೆ ಒಲಿದಿದ್ದೆ ಆದರೆ ಇಂಥ ಅನಾಚಾರಗಳನ್ನ ನಡೆಯೋದಕ್ಕೆ ಆಕೆ ಇಲ್ಲಿ ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಈ ಆಚರಣೆ ನಡೆಯಲು ನಾನು ಬಿಡೋದಿಲ್ಲ. ನಿಮ್ಮ ಮನೆ ನೆಮ್ಮದಿಗೋಸ್ಕರ ಈ ಪೂಜೆ ನಡೀಲೇಬೇಕು. ಬಲವಂತದಿಂದ ಆದ್ರೂ ಸರಿನೇ.
ಶಿಷ್ಯ ಅಂದ್ರೆ ಹೇಳ್ಕೊಂಡು ಬನ್ನಿ ಅವಳನ್ನ. ಬದುಕಬೇಕು ಅನ್ನೋ ಆಸೆ ಇದ್ದದ್ದೇ ಆದ್ರೆ ಆದಷ್ಟು ಬೇಗ ನನ್ನ ಕಣ್ಣುಗಳಿಂದ ದೂರ ಹೊರಟೋಗು. ಇಲ್ಲಿದ್ರೆ ಈ ನಿನ್ನ ದೇವಿ ಆಲಯದಲ್ಲೇ ರಕ್ತ ಕರ್ಕೊಂಡು ಫಿಲಿವಿಲ್ಲ ಅಂತ ಒತ್ತಾಡಿ ಸಾಯ್ತೀಯ. ನನ್ನ ಶಕ್ತಿಯ ಬಗ್ಗೆ ನಿನಗ್ ಗೊತ್ತಿಲ್ಲ. ದೇವಿ ಕಾಳಿಕಾ ನನಗೆ ಒಲ್ದಿದ್ದಾಳೆ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರು. ಪುರಹರ ಶಿವ ಭವನ ಶಂಕರ ಸ್ವರಹರ ವರ್ಷ ಪರಹರ
ನೋಡಮ್ಮ, ಜನಗಳಿಗೆ ಜೀವನದಲ್ಲಿ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು. ಆ ಶಿವನಲ್ಲಿ ನಂಬಿಕೆ ಇಡಿ, ಆ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಹೋಗ್ಬಿಟ್ಟು ಬನ್ನಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಜೈ ಬಂಬಂ ಭೋಲೇನಾಥ್. ಶಾಂತನ ನೋಡಿದ್ಯಾ ಪಾಪ, ರಾಧಿಕಾ ಬಂದಿಲ್ಲ ಅಂತ ಎಷ್ಟು ಒದ್ದಾಡ್ತಾ ಇದ್ದಾನೆ. ಸ್ವಂತ ತಂಗಿ ಇದ್ದಿದ್ರು ಇಷ್ಟೊಂದು ತಿರುಗಿಸ್ತಿದ್ನೋ ಇಲ್ವೋ. ಹೌದು ಪ್ರದೀಪಾ, ವಿಶ್ವ ಈ ಮನೇಲಿಲ್ಲ ಅನ್ನೋ ಕೊರಗನ್ನ ಶಾಂತನು ತುಂಬ್ತಾ ಇದ್ದಾನೆ. ಶಾಂತನು ಈ ಮನೇಲಿ ಇರೋದ್ರಿಂದ ನನಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಗೊತ್ತಾ? ನನಗೂ ಅಷ್ಟೇ ವಿವೇಕಣ್ಣ. ಈ ಮನೆಗೆ ಇವನಿಂದ ಸಹಾಯ ನೆನೆಸ್ಕೊಂಡ್ರೆ ಕಣ್ಣು ತುಂಬ ಬರುತ್ತೆ. ಏನು ಪ್ರೀತಿ, ಏನು ಸ್ನೇಹ, ಏನು ಅಂತಃಕರಣ. ಶಾಂತನು ಇದೆಲ್ಲ ಹೇಗೆ? ಅಲ್ಲ, ಇಷ್ಟೊಂದು ನಿನ್ನ ಎದೆಯಲ್ಲಿ ಹೇಗಿಟ್ಕೊಂಡಿರ್ತೀಯಾ ಅಂತ. ನೀನು ಕೂಡ ಅಷ್ಟೇ ಪ್ರದೀಪ, ನನ್ನ ಎಲ್ಲ ಕೆಲಸಗಳಿಗೂ ನೀನೇ ತಾನೇ ಸಹಾಯ ಮಾಡ್ತಿರೋದು. ತಮ್ಮ ಅಂದರೆ ನಿನ್ನ ರೀತಿ ಇರಬೇಕು. ವಿವೇಕ್, ನಿನ್ನೊಂದು ವಿಷಯ ಹೇಳ, ಒಬ್ಬರನ್ನ ದ್ವೇಷ ಮಾಡ್ತಾ ಮಾಡ್ತಾ ನಮ್ಮ ಶಕ್ತಿನ ನಾವೇ ಯಾಕೆ ಹಾಳು ಮಾಡ್ಕೋಬೇಕು? ಪ್ರೀತಿ ಮಾಡೋದ್ರಿಂದ ಎಲ್ಲಾನು ಚೆನ್ನಾಗಿರುತ್ತೆ, ದ್ವೇಷ ಮಾಡಿ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ ಪ್ರದೀಪ? ಆಹಾ, ಎಂಥ ಮಾತಾಡಿದೆ ಶಾಂತ. ಗುಡ್, ವೆರಿ ಗುಡ್. ಎಲ್ಲಿ ರಾಧಿಕಾ ಇನ್ನೂ ಬಂದಿಲ್ವಲ್ಲ, ಅಥವಾ ಬರೋದೇ ಇಲ್ವಾ? ಅಲ್ಲ ಅಂದ್ರೆ ಇವತ್ತವಳು ಅಲ್ಲೇ ಇದ್ದು ನಾಳೆ ಏನಾದರೂ ಹೊರಡ್ತಾಳೇನೋ ಅಂತ. ಅಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿರ್ಬೋದಾ? ಖಂಡಿತ ಪ್ರದೀಪ, ರಾಧಿಕಾ ಅತಿಥಿ ಊಟಕ್ಕೆ ರೆಡಿ ಮಾಡ್ಕೋ. ಶಾಂತನು, ಏನೋ ಯೋಚನೆ ಮಾಡ್ತೀರೋ ಹಾಗಿದೆ. ರಾಧಿಕಂಗೆ ಏನಾದರೂ ಜೇ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರದೀಪ. ಖಂಡಿತ ಶಾಂತನು. ನೀನ್ ಅನ್ಕೊಂಡ ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೂ ನಿನ್ನಿಂದ ನೀನ್ ಅನ್ಕೊಂಡ ಹಾಗೆ ಏನು ಮಾಡೋದಕ್ ಆಗ್ಲೇ ಇಲ್ಲ ಅಲ್ವಾ? ನಾನು ಆಡಿಸುವಂತ ಬುಗುರಿಗಳು ನಾನು ಹೇಳ್ದಾಗೇ ಕೇಳ್ತೀನಿ. ಇನ್ನು ಆ ರಮ್ಯಾ, ಅವಳು ನಮ್ಮ ಪರವಾಗೇ ಇದ್ದಾಳೆ. ರುಕ್ಮಿಣಿನ
ಅವಳ ಮಗ ಹೋಗಿ ಜಗ್ಗೆ ಕಳ್ಸ್ಕೊಳ್ಳೋಣ.